ಏನ್ ಅಜಯ್, ತುಂಬಾ ದಿನ ಆದ್ಮೇಲೆ ಗಿಟಾರ್ ತಗೊಳ್ತಾ ಇದೀಯಾ? ಕೊಡು. ಏನಾದ್ರೂ ಮ್ಯೂಸಿಕ್ ಕಾಂಪಿಟೇಷನ್? ಹೌದಪ್ಪ, ಕಾಂಪಿಟೇಷನ್. ಯಾವಾಗ? 5-6 ತಿಂಗಳಲ್ಲಿ. ಅದಕ್ಕೆ ಇವಾಗ್ಲಿಂದನ ಪ್ರಾಕ್ಟೀಸ್ ಮಾಡ್ತಿದ್ಯಾ? ಹೌದಪ್ಪ. ಈ ಕಾಂಪಿಟೇಷನ್ ಅಲ್ಲಿ ವಿಶೇಷ ಏನು ಅಂದ್ರೆ, ನನ್ ಜೊತೆ ಸೇರ್ಕೊಂಡು ಒಂದ್ ಹುಡುಗಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಈ ಸಲ ನಡೆಯೋ ಕಾಂಪಿಟೇಷನ್ ಅಲ್ಲಿ ನಾನ್ ಕಂಪೋಸ್ ಮಾಡಿರೋ ಹಾಡು ಹಾಡದೆ ಅವಳು ಬರೆದಿರೋ ಹಾಡನ್ನ ಹಾಡಕ್ ಹೋಗ್ತಾ ಇದ್ದೀನಿ. ಯಾಕೆ? ಇಷ್ಟು ದಿನ ನನ್ನ ಹಾಡಲ್ಲಿ ದ್ವೇಷ, ವಿರಕ್ತಿ, ಒಂಟಿತನ ಇಷ್ಟು ಮಾತ್ರ ಇರ್ತಾ ಇತ್ತು. ಆದ್ರೆ ಅವಳ ಹಾಡಲ್ಲಿ ನಲಿವು, ಸಂತೋಷ ಎಲ್ಲಾನೂ ಇದೆ. ಅದಕ್ಕೆ ಅವಳು ಬರೆದಿರೋ ಹಾಡನ್ನ ಹಾಡಬೇಕು ಅಂತ ಇದ್ದೀನಿ. ಈ ಸ್ಪರ್ಧೆ ನಾನು ಗೆಲ್ತೀನೋ ಇಲ್ಲ ಸೋಲ್ತೀನೋ ಆ ಜಡ್ಜ್ ಕೈಯಲ್ಲೇ ಇದೆ ಅಪ್ಪ. ಏನ ಅಜಯ್, ಜಡ್ಜ್ ಅಂತ ಕೈ ಮೇಲೆ ತೋರಿಸ್ತಿದ್ಯಾ? ನಾನು ದೇವ್ರಿಗೆ ಹೇಳ್ತಾ ಇದ್ದೀನಮ್ಮ. ದೇವ್ರಿಗೆ ಹೇಳ್ತಿದ್ಯಾ? ಹೌದಮ್ಮ. ಯಾವ ಹುಡುಗಿ ಜೊತೆ ನನಗೆ ಸ್ಪರ್ಧೆನೋ ಆ ಹುಡುಗಿಗೂ ಆ ದೇವರು ನನಗೆ ಕೊಟ್ಟಿರೋ ನೋವೇ ಕೊಟ್ಟಿದ್ದಾನಮ್ಮ. ನಮ್ಮಿಬ್ಬರ ಜೀವನ ಕೂಡ ಒಂದೇ ಬೋಟಲ್ಲಿ ಹೋಗ್ತಾ ಇದೆ. ಇಬ್ಬರಿಗಿರೋ ಸಮಸ್ಯೆ ಕೂಡ ಒಂದೇನೆ, ಆದರೆ ನಾನು ಫೇಸ್ ಮಾಡೋ ರೀತಿನೇ ಬೇರೆ, ಅವಳು ಹೋರಾಟ ಮಾಡ್ತಿರೋ ರೀತಿನೇ ಬೇರೆ. ಯಾರ ಹುಡುಗಿ? ಅವಳ ಹೆಸರು ಅಂಜಲಿ. ತುಂಬಾ ಒಳ್ಳೆ ಹುಡುಗಿ. ಅರೆ, ಶ್ರುತಿ ಒಂದಾಯ್ತಲ್ಲ, ಪರ್ಫೆಕ್ಟ್ ಟ್ಯೂನಿಂಗ್ ಅಮ್ಮ. ಏನು, ಇಲ್ಲಿವರೆಗೂ ಅವಳಿಗೆ ಇಂಥ ರೋಗ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಅವಳು ಯಾವಾಗ ನೋಡಿದ್ರು ಸಂತೋಷವಾಗಿ ನಗ್ತಾನೆ ಇರ್ತಾಳೆ. ಶಿ ಇಸ್ ಫುಲ್ ಆಫ್ ಲೈಫ್. ಈ ಥರದೊಂದು ರೋಗ ಇದೆ ಅನ್ನೋ ಚಿಂತೆನೆ ಅವಳಿಗಿಲ್ಲ. ಅವಳು ನಂತರ ಅಲ್ಲಪ್ಪ, ನಾನು ಬೇಜಾರಲ್ಲಾಗಿದ್ದು ಎಲ್ರಿಗೂ ಬೇಜಾರು ಮಾಡಿಸ್ತಾನೆ ಇದ್ದೆ. ಆದರೆ ನನಗೂ ಈಗ ಅವಳ ಥರ ಜೀವನ ಮಾಡಬೇಕು ಅನ್ನಿಸ್ತಾ ಇದೆ. ಹೊಸದಾಗೊಂದು ನಂಬಿಕೆ ಬಂದಿದೆ. ಅಜಯ್, ಒಂದೇ ದಿನದಲ್ಲಿ ಹೀಗೆ ಬದಲಾಗಿದೆಯಲ್ಲ. ಹೌದಪ್ಪ, ನಾನು ಬದಲಾಗ್ತೀನಿ. ಅವಳ ಥರನೇ ಸಂತೋಷವಾಗಿ ನಾನು ಜೀವನ ಮಾಡ್ತೀನಿ. ಅವಳು ತೋರಿಸಿ ದಾರಿಯಲ್ಲೇ ನಡೀತೀನಿ. ಅವಳ ಹೆಸರು ಅಂಜಲಿ, ಒಳ್ಳೆ ಹುಡುಗಿ. ಶಿ ಇಸ್ ಫುಲ್ ಆಫ್ ಲೈಫ್. ನಮ್ಮ ಅಜಯ್ ಹೇಳ್ದ ಹಾಗೆ ಆ ಅಂಜಲಿ ಹುಡುಗಿ ಗ್ರೇಟೆ. ಅವನ ಮನಸ್ಸೇ ಬದಲಾಯಿಸ್ಕೊಂಡಿದ್ದಾನೆ. ಅವನ ಔಟ್ಲುಕ್ನಲ್ಲೂ ತುಂಬ ಬದಲಾವಣೆ ಕಾಣ್ತಿದೆ. ಏನ್ ಯೋಚಿಸ್ತಾ ಇದೀಯಾ? ಏನೂ ಇಲ್ಲ ರೀ, ನಮ್ಮ ಅಜಯ್ ಬಗ್ಗೆನೆ. ಹೇಳು. ಅಜಯ್ ಅಂಜಲಿನ ಪ್ರೀತಿ ಮಾಡ್ತಾ ಇದ್ದಾನೆ. ಅವರಿಬ್ರು ಒಂದಾಗ್ಬೇಕು ಅಂತ ವಿಧಿ ಬರ್ದಿದ್ರೆ ಅದು ಖಂಡಿತ ನಡೆಯುತ್ತೆ. ಈಗ ತಾನೇ ಅವರಿಬ್ರು ಜೀವನದಲ್ಲಿ ಸಂತೋಷ ಅಂದ್ರೆ ಏನು ಅಂತ ಅರ್ಥ ಆಗೋಕೆ ಶುರು ಆಗಿದೆ ಅಲ್ವಾ? ನನ್ಗೇನೋ ಅವರಿಬ್ರನ್ನ ಆದಷ್ಟು ಬೇಗ ಒಂದ್ ಮಾಡ್ಬೇಕು ಅನ್ನಿಸ್ತಿದೆ. ಬದುಕಿರೋ ಸ್ವಲ್ಪ ದಿನನಾದ್ರೂ ಕಳ್ಕೊಂಡಿರೋ ಎಲ್ಲ ಸಂತೋಷನ ಅವರಿಬ್ರು ಜೊತೆಯಾಗಿದ್ದು ಅನುಭವಿಸ್ಬೇಕು. ಏನ್ ಹೇಳ್ತೀರಾ? ತಲೆಗಿರುವ ನನ್ನ ಕನಸಿನಲ್ಲಿ ತಿಂಗಳು
ಚಂದ್ರ ನಗು ತಲೆ ಇರುವ ನನ್ನ ಕನಸಿನಲ್ಲಿ ಪಶ್ಚಾತ್ತಾಪ ಪಟ್ಕೋತಿದ್ದಾನೆ. ಮಾಡ್ಲಿ, ನನಗ್ ಬೆವ್ರು ಬಂದ್ರೆ ಬೊಟ್ಟ ತಗೊಂಡು ಒರೆಸ್ತಾನೆ. ಒರೆಸ್ಲಿ ಬಿಡು, ತುಂಬಾ ಹೊತ್ತು ನಿಂತಿದ್ರೆ ನಿನ್ನ ಕಾಲ್ ನೋವಾಗತ್ತೆ, ಕೂತ್ಕೋ ಅಂತಾನೆ. ಕೂತ್ಕೋ, ಓಡಿದ್ರೆ ಸುಸ್ತಾಗತ್ತೆ, ಓಡ್ಬೇಡ ಅಂತ ಹೇಳ್ತಾನೆ. ಓಡ್ಬೇಡ, ಆವತ್ತು ನಾನ್ ಎಡವ್ ಬಿದ್ಬಿಟ್ಟೆ. ಆಹಾ, ಸ್ವಲ್ಪ ಕೂಡ ಯೋಚನೆ ಮಾಡ್ದೆ. ಈಗ ಹೌದು, ಎಂಜಾಯ್ ಮಾಡತ್ತಾನೆ. ಸ್ಟಾಪ್ ಇಟ್, ಇದನ್ನ ನಗೋಕೋಸ್ಕರ ಹೇಳಲಿಲ್ಲ, ಸ್ವಲ್ಪ ಸೀರಿಯಸ್ ಆಗಿರಿ ಪ್ಲೀಸ್. ಇದ್ರಲ್ಲಿ ಸೀರಿಯಸ್ ಆಗೋದ್ ಏನೇ ಇದೆ? ಈ ತರ ಒಂದೊಂದು ವಿಷಯಕ್ಕೂ ತುಂಬಾ ಯೋಚನೆ ಮಾಡೋ ಒಬ್ಬ ಮನುಷ್ಯನ್ನ ಇನ್ನು ಎಷ್ಟಿನ ಅಂತ ಯಾಮಾರಿಸೋದು? ಹಾಗಾದ್ರೆ ಇನ್ಮೇಲೆ ಅಜಯ್ನ ನೋಡೋದು ಮಾತಾಡ್ಸೋದು ಎಲ್ಲ ಬಿಟ್ಬಿಡು. ಸಾರಿ, ಅದಾಗಲ್ಲ. ಅಯ್ಯೋ, ಯಾಕೆ ಅಜಯ್ನ ನೋಡದೆ ನಿಂಗಿರಕ್ ಆಗಲ್ವಾ? ಬಿಕಾಸ್ ಐ ಲವ್ ಹಿಮ್, ಐ ಲವ್ ಹಿಮ್ ವೆರಿ ಮಚ್. ಯಾರ್, ಆರ್ ಯು ಜೋಕಿಂಗ್? ನೋ, ಐ ಆಮ್ ನಾಟ್. ಅದಕ್ಕೋಸ್ಕರನೇ
ಅವನ್ನ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದಾಗ ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಹೇಳ್ಬಿಡ್ತೀನಿ. ನಿನ್ ಪ್ರೀತಿನೂ ಸೇರ್ಸ. ಆದ್ರೆ ಅಜಯ್ ಹತ್ರ ಹೋಗಿ ಮಾತಾಡೋಕ್ಕಿಂತ ಮುಂಚೆ ಒಂದ್ಸಲ ಅಲ್ಲ ಎರಡ್ ಸಲ ಚೆನ್ನಾಗಿ ಯೋಚನೆ ಮಾಡು, ಚೆನ್ನಾಗಿ ಯೋಚನೆ ಮಾಡು. ನಾನು ಒಂದ್ಸಲ ಅಲ್ಲ ಎರಡ್ ಸಲ ಚೆನ್ನಾಗಿ ಯೋಚನೆ ಮಾಡಿದ್ದೆ. ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ದೆ? ನಾನು ಅನ್ಕೊಂಡಿರೋ ಕೆಲ್ಸ ಆಗ್ಬಿಟ್ರೆ ಎಲ್ಲ ಒಳ್ಳೇದಾಗ್ಬಿಡುತ್ತೆ. ಮೊದ್ಲು ನೀನ್ ಕೂತ್ಕೋ. ಏನ್ ವಿಷಯ ಅಂತ ಹೇಳು. ಮೊದ್ಲು ಅಂಜಲಿಯವ್ರ ಮನೆಗೆ ಹೋಗ್ತೀರಾ, ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡ್ತೀರಾ. ಅಜಯ್ ಅಪ್ಪನಾಗಲ್ಲ ಒಬ್ಬ ಡಾಕ್ಟರ್ ಆಗಿ ಹೋಗಿ ಆ ಹುಡುಗಿ ಬಗ್ಗೆ ಎಲ್ಲ ಡೀಟೇಲ್ಸ್ ತಿಳ್ಕೊತೀರಾ. ಏನಾ ಡೀಟೇಲ್ಸ್? ಆ ಹುಡುಗಿ ಕಾಯಿಲೆ ಯಾವ ಸ್ಟೇಜಲ್ಲಿದೆ, ಅವಳ ಮದ್ವೆ ಮಾಡ್ಕೊಂಡ್ರೆ ಅವಳಿಗೆ ಮಗು ಆಗೋದಕ್ಕೆ ಸಾಧ್ಯ ಇದೆಯಾ? ಅದೇ ರೀ, ಒಬ್ಬ ಡಾಕ್ಟರ್ ಆಗಿ ಹೋಗಿ ಅವಳಿಗೆ ಸಹಾಯ ಮಾಡೋ ನೆಪದಲ್ಲಿ ಡೀಟೇಲ್ಸ್ ತಿಳ್ಕೊಬರ್ಬೋದಲ್ವಾ ಅಂತ. ಇದರಿಂದ ಏನ್ ನಡೀತೆ ಅಂತ ಅನ್ಕೊಳ್ತಿದ್ಯಾ? ಅಲ್ಲ ಏನ್ ಹೇಳ, ಎಲ್ಲ ಒಳ್ಳೇದೇ ಆಗುತ್ತೆ ರೀ. ದೇವ್ರ ದಯೆಯಿಂದ ಅವರಿಬ್ಬರನ್ನ ಒಂದ್ ಮಾಡ್ಬಿಟ್ರೆ ಒಬ್ರಿಗೊಬ್ರು ಆಸರೆ ಆಗಿರ್ತಾರಲ್ವಾ? ನಾವುಗಳ ತೀರ್ಮಾನ ತಗೊಂಡ್ರೆ ಹೇಗೆ? ಇದ್ರ ಬಗ್ಗೆ ಅಜಯ್ ಜೊತೆ ಮಾತಾಡ್ಬಾರ್ದ? ಮಾತಾಡ್ಬೇಕ್ರಿ, ಖಂಡಿತ ಮಾತಾಡ್ಬೇಕು. ಆದ್ರೆ ಅದಕ್ ಮುಂಚೆ ಅಂಜಲಿ ಬಗ್ಗೆ ಎಲ್ಲ ತಿಳ್ಕೋಬೇಕು ಅಂತ ಹೇಳ್ತಿದ್ದೀನಲ್ವಾ. ಇದು ಹೇಗ್ ನಡೆಯಿತು ಅಂತ ನನಗ್ ಗೊತ್ತಿಲ್ಲ. ಇಷ್ಟು ದಿನದವರೆಗೂ ಅಜಯ್ ಮದ್ವೆ ಬಗ್ಗೆ ನಾವು ನೆನಪು ಕೂಡ ಮಾಡ್ಕೊಳ್ತಿರ್ಲಿಲ್ಲ. ಆದ್ರೆ ಈಗ ನಡೆಯುತ್ತೆ ರೀ, ಖಂಡಿತ ನಡೆಯುತ್ತೆ. ನೀವು ಹೋಗಿ ಅಂಜಲಿ ಅಪ್ಪ ಅಮ್ಮನ ಹತ್ರ ಮಾತಾಡ್ಕೊಂಡ್ ಬನ್ನಿ. ಏನ್ ಹೇಳ್ತಾ ಇದ್ದೀರಾ? ನಿಮ್ ಮಗಳಿಗೆ ಈ ತರ ಒಂದು ವ್ಯಾಧಿ ಇದೆ ಅಂತ ಗೊತ್ತಾಗೆ ಆಸ್ ಎ ಡಾಕ್ಟರ್ ನಿಮಗ್ ಸಹಾಯ ಆಗುತ್ತೆ ಅಂತ ಮೆಡಿಕಲ್ ರಿಪೋರ್ಟ್ಸ್ ಕೇಳಿದೆ. ಇದು ಚೆನ್ನಾಗಿದೆ. ನನ್ ಮಗಳ ಹೆಲ್ತ್ ಬಗ್ಗೆ ನನಗ್ ಗೊತ್ತಿಲ್ವಾ ಏನು? ವಿಷಯ ಗೊತ್ತಾಗೆ ನಾನು ಇಲ್ಲಿಗೆ ಬಂದೆ. ಏನ್ ವಿಷಯ ಗೊತ್ತು ನಿಮ್ಗೆ? ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇವ್ರು ಅಂಜಲಿ ಅವರಪ್ಪ. ಹಲೋ. ಹಲೋ, ಐ ಆಮ್ ಡಾಕ್ಟರ್ ಚಂದ್ರಶೇಖರ್. ಐ ಸಿ, ಪ್ಲೀಸ್ ಬಿ ಸೀಟೆಡ್. ಡಾಕ್ಟರ್, ನೀವು ಬರೋದಕ್ಕೆ ಕಾರಣ? ಅವ್ರು ಹೇಳೋ ವಿಷಯ ಕೇಳಿದ್ರೆ ನಿಮಗ್ ತಲೆ ಸುತ್ ಬರುತ್ತೆ. ಇಲ್ಲಿ ನೋಡಿ ಡಾಕ್ಟರ್, ಅಂಜಲಿ ನನ್ ಮಗಳು, ಅವಳ ಹೆಲ್ತ್ ಬಗ್ಗೆ ನಂಗ್ ಚೆನ್ನಾಗ್ ಗೊತ್ತು. ಅವಳ ದೇಹದಲ್ಲಿ ಯಾವ ರೋಗನೂ ಇಲ್ಲ, ಶಿಸ್ ಪರ್ಫೆಕ್ಟ್ಲಿ ಹೆಲ್ದಿ. ಇಲ್ಲೇನ್ ನಡೀತದೆ ಅಂತ ಯಾರಾದ್ರೂ ಒಬ್ರು ಹೇಳಿ. ಇನ್ನೇನಿರುತ್ತೆ, ನಿಮ್ ಮಗಳು ಯಾವ್ದಾದ್ರು ಸಬ್ಜೆಕ್ಟಲ್ಲಿ ಫೇಲ್ ಆಗಿರ್ತಾಳೆ, ಇಲ್ಲಾಂದ್ರೆ ಬಂಕ್ ಹೊಡೆದು ಅಟೆಂಡೆನ್ಸ್ ಶಾರ್ಟೇಜು, ನಂಗೆ ಹುಷಾರಿಲ್ಲ, ನಾನ್ ಸತ್ತೋಗ್ತೀನಿ, ನಂಗೆ ಬ್ರೈನ್ ಟ್ಯೂಮರ್, ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಏಮರ್ಸಿರ್ತಾಳೆ. ಏನಂದೆ? ಅಂಜಲಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ಸುಳ್ಳು ಹೇಳಿದಾಳ? ನಿಮ್ಮಿಬ್ರಿಗೂ ನಾನು ಎಷ್ಟು ಸಲ ಹೇಳಿದ್ದೀನಿ, ನೀವು ನಿಮ್ ಮಗಳು ಪ್ರಾಕ್ಟಿಕಲ್ ಜೋಕ್ಸ್, ಗೊತ್ತಿರೋರ್ ಹತ್ರ ಗೊತ್ತಿಲ್ದಿರೋರ್ ಹತ್ರ ಈ ತರ ಆಟ ಆಡ್ಕೊಂಡು ಡ್ರಾಮಾ ಮಾಡಿ ಸಮಸ್ಯೆಗೆ ಸಿಕ್ಕಾಕೋತೀರಾ. ಈಗೇನಾಯ್ತು ನೋಡಿದ್ರಾ? ಪಾಪ ಡಾಕ್ಟರ್, ಅಂಜಲಿ ಹೇಳಿದ್ದೆಲ್ಲ ನಿಜ ಅನ್ಕೊಂಡು ನಮ್ಗೆ ಹೆಲ್ಪ್ ಮಾಡೋಣ ಅಂತ ಇಲ್ಲಿವರೆಗೂ ಬಂದಿದ್ದಾರೆ. ಇವ್ರಿಗೆಲ್ಲ ನಾನು ಏನು ಹೇಳೋದು? ಕ್ಯಾನ್ ಐ ಹ್ಯಾವ್ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್? ಹೋಗಿ ತಗೊಂಡ್ ಬಾ. ಇದೆಲ್ಲ ಅವಳು ಹುಡುಗಾಟದಲ್ಲಿ ಮಾಡಿದ್ದ. ಎ ಜೋಕ್? ಹಾ, ಜೋಕ್? ಇಷ್ಟು ದೊಡ್ಡ ವಿಷಯನ ಹೇಗ್ ಜೋಕ್ ಅಂತ ಮಾಡಿದ್ಲು ನನ್ಗೆ ಅರ್ಥ ಆಗ್ತಿಲ್ಲ. ಯಾಕೆ ಹೀಗ್ ಮಾಡಿದ್ಲು, ಯಾಕೆ ಹೀಗ್ ಮಾಡಿದ್ಲು? ಆತ್ರ ಪಡ್ಬೇಡ ರಾಜಿ, ಅವಳು ಚಿಕ್ಕ ಹುಡುಗಿ, ಏನು ಹುಡುಗಾಟದಲ್ಲಿ ಮಾಡಿದಾಳೆ. ನನ್ ಮಗನ ಜೀವನ ಅವಳಿಗೆ ಹುಡುಗಾಟ ಆಗೋಯ್ತಾ? ಏನ್ ತಿಳ್ಕೊಂಡಿದ್ದಾಳೆ ಅವಳು? ರಾಜಿ, ನಮ್ ಮಗಳ ನಿಜವಾದ ಪರಿಸ್ಥಿತಿ ಗೊತ್ತಿಲ್ಲದೆ ಅವಳು ಹೀಗ್ ಮಾಡಿದಾಳೆ. ಗೊತ್ತಿದ್ರೆ ಹೀಗ್ ಮಾಡ್ತಿರ್ಲಿಲ್ವೇನೋ. ನಾನು ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡಿರೋದ್ರಿಂದ ಹೇಳ್ತಾ ಇದ್ದೀನಿ. ಏನ್ ನೀವು ಮತ್ತೆ ಮತ್ತೆ ಅವಳನ್ನ ವಹಿಸ್ಕೊಂಡು ಮಾತಾಡ್ತಾ ಇಲ್ಲ. ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಮೀ. ಅವ್ರು ತುಂಬಾ ಒಳ್ಳೆಯವರು. ಓಹೋ, ಒಳ್ಳೆ ಕುಟುಂಬದ ಹುಡುಗಿ ಹೀಗೆಲ್ಲ ಮಾಡ್ತಾಳ? ನನ್ ಮಗನ ಮನ್ಸನ್ನ ಹಾಳು ಮಾಡಿ, ಅವನ್ನ ಪ್ರೀತಿ ಮಾಡೋ ಹಾಗೆ ನಾಟಕ ಮಾಡಿ ಅವನ ಜೀವನದಲ್ಲಿ ಆಟ ಆಡ್ತಿದ್ದಾಳೆ ಅವಳು. ನೀವು ನೋಡ್ತಾ ಇರಿ, ಅವಳಗೊಂದು ಗತಿ ಕಾಣಿಸ್ತೇ ಬಿಡೋದಿಲ್ಲ ನಾನು. ರಾಜಿ, ಪ್ಲೀಸ್ ಕಂಟ್ರೋಲ್ ಯುವರ್ ಸೆಲ್ಫ್. ಹೇಗ್ರಿ, ಹೇಗ್ ನನ್ನಿಂದ ಸಾಧ್ಯ? ಅಜಯ್, ಇನ್ನು ಐದಾರು ತಿಂಗಳಲ್ಲಿ ನನ್ ಮಗ ಸತ್ತು ಹೋಗ್ತಾನೆ ಅಂತ ನಾನು ಒಂದೊಂದು ನಿಮಿಷನ ಸಾಯ್ತಾ ಇದ್ದೀನಿ. ಅವನ್ ಜೀವನ ಅವಳಿಗೆ ಜೋಕ್ ಅಂತ ಹೇಳ್ತಾ ಇದ್ದೀರಾ? ರಾಜಿ, ಪ್ಲೀಸ್, ಫಾರ್ ಹೆವನ್ ಸೇಕ್, ಅಂಜಲಿ ಬಗ್ಗೆ ಮರ್ತ್ಬಿಡು, ನಮ್ಮ ಮಗನ ಬಗ್ಗೆ ಯೋಚನೆ ಮಾಡೋಣ.
ಅದನ್ನ ನೆನ್ಸ್ಕೊಂಡ್ರೆ ನನ್ನ ತಲೆನೆ ಸಿಡ್ದು ಹೋಗ್ತಾ ಇದೆ. ಏನ್ರಿ, ಅವಳ ಬಗ್ಗೆ ಅವನಿಗೆ ನಿಜ ಎಲ್ಲ ಗೊತ್ತಾಗ್ಬಿಟ್ರೆ ನಮ್ಮ ಮಗನ ಪರಿಸ್ಥಿತಿ ಏನಾಗಲ್ಲ. ನಾವು ಈಗ ಏನ್ ಮಾಡೋಣ ರಾಜಿ? ಅಜಯ್ ಹತ್ರ ಏನಂತ ಹೇಳಿ? ಏನಾದ್ರೂ ಒಂದ್ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡ್ಬೇಕಲ್ವಾ? ಒಂದು ಸುಳ್ಳಿಗೆ ಇಷ್ಟು ದೊಡ್ಡ ಪ್ರಾಬ್ಲಮ್, ಅದನ್ನ ಸರಿ ಮಾಡಕ್ಕೆ ಇನ್ನೊಂದು ಸುಳ್ಳ? ಅಯ್ಯೋ ಆಗಲ್ಲಪ್ಪ, ಐ ಆಮ್ ಸೋ ಕನ್ಫ್ಯೂಸ್ಡ್. ಇದಕ್ಕೆ ಯಾವ್ದು ದಾರಿ ಇಲ್ವಾ? ಸಿಗತ್ತೆ, ಅಜಯ್ ಹತ್ರ ನಿಜ ಹೇಳ್ಬಿಡು. ಹಾಗಾದ್ರೆ ಅಂಜಲಿ ಸತ್ಲ? ಹಾಗಾದ್ರೆ ನಿಜ ಹೇಳದ್ ಬೇಡ, ನಂಗೆ ಅಂಜಲಿ ಬೇಕು. ಇಲ್ಲಿ ಅಂಜಲಿ ಯಾರು? ನಾನೇ ಅಂಜಲಿ. ಐ ಎಂ ಮಿಸಸ್ ಚಂದ್ರಶೇಖರ್, ಅಜಯ್ ಅವರ ಅಮ್ಮ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕು. ಅಯ್ಯೋ ಅಂಜಲಿನ ದೇವ್ರೆ ಕಾಪಾಡ್ಬೇಕು. ಆಲ್ ದಿ ಬೆಸ್ಟ್ ಅಂಜಲಿ.